ಇದ್ದೀರಾ ಸುವರ್ಣ ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಕಡಿಮೆ ಆಗಿದೀನಿ ಅಂತೀಯ, ಈಗಲೇ ನೋಡಕೊಳ್ಳ ಗೊಜ್ಜಾನೆ ಮರಿ ಇದ್ದಂಗಿದ್ಯಾ? ಇದಕ್ಕೂ ಮೊದ್ಲು ಯಾವ ಸೈಜ್ ಇದ್ಯಾ? ಮೋಸ್ಟ್ಲಿ ಪ್ರೆಗ್ನೆಂಟ್ ಆನೇ ತರ ಇದ್ಲು ಅನ್ಸುತ್ತೆ. ಭಾರತಿ ಬಾಯ್ ಮುಚ್ಕೊಂಡಿರ, ಯಾಕೆ ಅವಳನ್ನ ರೇಗಿಸ್ತ್ಯಾ? ಲೇ ಮಾಯಾ, ಇವ್ರಗಳೆಲ್ಲ ಹೇಳಿದ ಮಾತ್ಗೆ ನೀನ್ ಬೇಜಾರು ಮಾಡ್ಕೋಬೇಡ ಕಣೆ. ಮಾಂಸ ಪರ್ವತ ತರ ಇರೋ ನಮ್ಮ ಅತ್ತೆನ್ ಕಂಪೇರ್ ಮಾಡಿದ್ರೆ ನೀನ್ ಸಣ್ಣಗೆ ಇದೆಯಾ ಬಿಡ? ಲೇ ಮುಳ್ಳ ಹಂದಿ ಮುಖದವಳೆ, ನನ್ನನ್ನೇ ಮಾಂಸ ಪರ್ವತ ಅಂತೀಯ? ಇವತ್ತು ನೀನ್ ಸೊಕ್ಕು ಮುರಿತೀನಿ. ಸೊಕ್ಕು ಮುರಿತೀರಾ? ಮುರಿರಿ ನೋಡೋಣ. ನೀವು ಸೊಕ್ಕು ಮುರಿಯೋ ತನಕ ನಾನು ಸೊಪ್ಪು ತಿಂತಾ ಇರ್ತೀನ, ಮುಟ್ರಿ ನೋಡೋಣ. ಏನೇ ಮಾಡ್ತೀಯ? ನಿಮ್ಗೆ ಜಗಳ ಆಡೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ವಾ? ಗೊತ್ತು. ಏನು ಈ ತರ ನನ್ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಈ ತರ ನನಗ್ ಬಿಡಕ್ಕೂ ಗೊತ್ತು. ಲೇ ಪ್ರಾಣಿ, ಇವ್ರಿಬ್ರು ಇಲ್ಲಿ ಇಷ್ಟೊಂದು ಜಗಳ ಆಡ್ತಿದ್ರು, ನಾನು ಇಲ್ಲಿ ಸುಮ್ನೆ ಕೂರೋ ಕಾರಣನೇ ಇದು ಕಣ. ನೆಟ್ಟಿಗೆಲ್ಲ ಹೊರಗಡೆ ಕೆಲ್ಸಕ್ ಹೋಗೋನು ಹೋಗೋದ್ ಬಿಟ್ಟು ಅತ್ತೆ ಸೊಸೆ ವಿಷಯ ನಿಮ್ಗೆ ಹಾಕೋಬೇಕಿತ್ತು? ತಪ್ಪು ಮಾಡಿರೋ ನಿನ್ ಹೆಂಡತಿ ಕೆನ್ನೆ ಬಾರ್ಸೋದ್ ಬಿಟ್ಟು ನಿನ್ ಕಣ್ಣೆದ್ರಿಗೆ ಅವಳು ನಿನ್ ತಮ್ಮನ ಕೆನ್ನೆ ಬಾರ್ಸಿದಳಲ್ಲ, ನೀನ್ ಅವಳಗ್ ಬಾರಿಸೋದ್ ಬಿಟ್ಟು ಇವಳಿಗೆ ಯಾಕೋ ಬೈತಾ ಇದ್ಯಾ? ರೀ ಅತ್ತೆ, ನಾಲ್ಗೆ ಬಿಗಿ ಹಿಡಿದ್ ಮಾತಾಡಿ. ನಾನೇನ್ರಿ ತಪ್ಪು ಮಾಡ್ದೆ? ನನ್ನ ಪಾಡಗ್ ನಾನು ಇದ್ದೆ, ನೀವೇ ತಾನೇ ಕಾಲ್ ಕೆಪ್ಪ ಜಗಳ ಬಂದಿದ್ದು. ಹೌದೇ ಬಿತ್ರಿ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೇನೆ? ನನ್ನ ಗೂಬೆ ಹೇಳ್ತೀನಿ. ಮಮ್ಮಿ, ಅತ್ತೆಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ ಮಮ್ಮಿ? ದಿನ ಈ ತರ ಕಿತ್ತಾಗ್ತಾ ಇದ್ರೆ ನಾನು ಹೊರಗಡೆ ಕೆಲ್ಸಕ್ ಹೋಗ್ಬೇಕಾದ್ರೆ ಕೆಲ್ಸ ಮಾಡಕ್ ಮೂಡ್ ಇರುತ್ತಾ? ಹೀಗ್ ಅನ್ಕೊಂಡೆ, ದಿನ ಕೆಲ್ಸಕ್ ಹೋಗದೆ ಮನೆ ಲೋತ್ಲ ಓಡ್ಕೊಂಡಿರೋದು. ಲೈಟ್ 2+2 ಹೆಡ್ ಲೈಟ್ ತಗದು ಮುಖದ ಮೇಲೆ ಬುಟ್ಟ ಅಂದ್ರೆ ಕನ್ನಡಕ ಕಣ್ಣೊಳಗೆ ಹೊಟ್ಟಕ್ ಬಿಡ್ಬೇಕು ನೋಡು. ಒಳ್ಳೇದಾಯ್ತು, ಕನ್ನಡಕ ಹಾಕೊಳ್ಳೋ ಕೆಲ್ಸ ತಪ್ಪು. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವ್ರು ಬಾಯಿಗೆ ಬೆಟ್ಟ ಹಾಕೊಂಡಿದ್ರೆ ಚೀಪ್ತ ಸುಮ್ನೆ ಕೂತಿರ್ಬೇಕಪ್ಪ. ಅದಕ್ಕೆ ನೀವು ಇದೇ ತರ ಕಿತ್ತಾಡ್ತಾ ಇದ್ರೆ ನಾನ್ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಷ್ಟೇ. ಒಂದು ಪ್ಲೇಟ್ ತೊಳೆಯ ಕೆಲ್ಸ ಮಿತ್ತು. ಗಂಡ್ಸಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತೀಯಲ್ಲ, ನಾಚ್ಗಾಗಲ್ವಾ ನಿಂಗೆ? ನಮ್ ಪಾಡಿ ನಾವ್ ಕಿತ್ತಾಡ್ತಿದ್ವಿ, ನಿನ್ ಕೆಲ್ಸ ನಿನ್ ತೆಪ್ಪು ನೋಡ್ಕೊಂಡು ಹೋಗ್ಬೇಕು ತಾನೆ. ಅಲ್ಲ, ನಿಮ್ ಕಣ್ಗೆ ನಾನೇನ್ ಕಾಡ್ ಪಾಪನ್ ತರ ಕಾಣಿಸ್ತೀನ? ಈ ಕಡೆಯಿಂದ ನೀನು ಈ ಕಡೆಯಿಂದ ನೀವು ರೂಪ್ತಾ ಇದೀರಲ್ಲ, ಎಲ್ಲಾರ ಹಾಳಾಗ್ ಸಾಯ್ರಿ. ನಾನು ನೋಡೋವರ್ಗ್ ನೋಡ್ತೀನಿ, ಕೊನೆಗೊಂದಿನ ನಿಮ್ಮಿಬ್ರಿಗೂ ಪಾಲಿಡಾಲ್ ಕುಡ್ಸಿ ಸಾಯಿಸ್ಬಿಡ್ತೀನಿ. ಅಪ್ಪ ತಂದೆ ವಿಘ್ನೇಶ್ವರ ಜಿಂಗ್ಚಾಕ್ ಜ್ಯೋತಿಷರು ಅಂತ ಒಂದು ಜ್ಯೋತಿಷದ ಆಫೀಸ್ ಓಪನ್ ಮಾಡಿಕೊಂಡೆ. ಅಲ್ಲಿ ಜನಗಳೇ ಬರದೆ ಲಾಸ್ ಆಗಿ ಬೀದಿಗೆ ಬಂದು ಕೂತಿದ್ದೀನಿ. ಇಲ್ಲಿಂದ ನನ್ನ ಆದಷ್ಟು ಬೇಗ ಸುವರ್ಣ ಚಾನಲ್ಗೆ ಶಿಫ್ಟ್ ಮಾಡಿಸಿ ಅಲ್ಲಿಂದ ಬಿಗ್ ಬಾಸಿಗೆ ಕಳಿಸಿ ಪ್ರೈಸ್ ಅಮೌಂಟು ನನಗೆ ಬರೋ ಥರ ಮಾಡು ತಂದೆ. ಯಾವುದು ಮಿಖಾನೇ ಕಾಣಿಸ್ತಾ ಇಲ್ವಲ್ಲ ಏಮ್ಮ? ಬಿಟ್ಟಿ ಆಗ್ಸುತ್ತೆ ಅಂತ ಮನೇಲಿರೋರೆಲ್ಲ ಚೆನ್ನಾಗಿ ರುಬ್ಬಿಟ್ರಲ್ಲಪ್ಪ. ಇವನು ರುಬ್ಬ ಕರಿತಾವನು ಹೆಂಗೋ, ಮೊದ್ಲೇ ನನ್ನ ಟೈಮ್ ಚೆನ್ನಾಗಿಲ್ಲ, ಹುಷಾರಾಗಿ ಮಾತಾಡ್ಬೇಕು. ಏನಯ್ಯ ನಿಂದು ಯಾಕೆ ಅಷ್ಟೊಂದು ನರಳ್ತಾ ಇದ್ದೀರಾ? ಯಾರಾದ್ರೂ ಹಾಕೊಂಡು ರುಬ್ಬಿದ್ರೆ? ಏ ಇಲ್ಲ, ಈಗ ತಾನ ಸಾನಿಯಾ ಮಿರ್ಜಿನ್ ಜೊತೆ ಟೆನ್ನಿಸ್ ಆಡ್ಕೊಂಡು ಬಂದೆ, ಸ್ವಲ್ಪ ಮೈ ಕೈ ನೋವ್ತಾ ಇದೆ. ಯೋ ನಿಮ್ಗೆ ಯಾಕೆ ಅದೆಲ್ಲ, ಸುಮ್ಮನೆ ಕವಡೆ ಬಿಡಯ್ಯ. ನರಳಾಟ ಜೊತೆ ಒಳಾಟ ಅಂದಂಗೆ ಎಲ್ಲದಕ್ಕೂ ಮೂಗು ತೋರಿಸ್ಕೊ ಬಂದ್ಬಿಡ್ತೀರಾ. ನೋಡಿ, ನಿಮ್ಮ ಸಮಸ್ಯೆ ಏನೇ ಇದ್ರು ನಾನ್ ಪರಿಹಾರ ಮಾಡ್ತೀನಿ. ಅದು ಅಲ್ಲದೆ ನಿಮ್ಮ ಮುಖದಲ್ಲಿ ಎದ್ದ ಕುಣಿತಾ ಇದೆ. ಏನು ರಾಜಕಳೆ? ಮೀಸೇನೇ ಇಲ್ಲ, ಕಿತ್ಕೊಡ್ತೀನಿ ಅಂಟಿಸ್ಕಳೆ. ಬೇಡ ಬಿಡಿ, ನಾನೇ ಬೆಳೆಸ್ಕೊಡ್ತೀನಿ. ವೆರಿ ಗುಡ್, ನೀರು ಗೊಬ್ಬರ ಇಲ್ಲದೆ ಬೆಳೆಯೋದು ಅದೊಂದೇ, ತುಂಬಾ ಸಂತೋಷ. ನೋಡಿ, ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ಯಾವ ಕೆಲಸನೂ ಆಗದೆ ಒದಾಡ್ತಾ ಇದ್ದೀರಾ. ಒಂದು ನಿಮಿಷ ನನ್ನ ಮುಂದೆ ಕೂತ್ಕೊಳ್ಳಿ, ನಿಮ್ಮ ಜಾತಕನ ಜಾಲಾಡ್ಬಿಡ್ತೀನಿ. ಹೌದಾ? ಸರಿ ಸ್ವಾಮಿ, ಅದೇನ್ ಮಾಡ್ಬೇಕು ನೀವು ಹೇಳ್ದಂಗೆ ಕೇಳ್ತೀನಿ. ಈಗ ನಿಮ್ಮ ಸಮಸ್ಯೆ ಏನೋ ಸ್ವಾಮಿ,
ದಿನಾ ಮನೇಲಿ ಅತ್ತೆ ಸೊಸೆ ಜಗಳ ನೋಡಿ ನೋಡಿ ಯಾವ ಕೆಲಸ ಮಾಡೋಕ್ಕೂ ಮೂಡೇ ಬರ್ತಾ ಇಲ್ಲ. ಸ್ವಲ್ಪ ನನ್ನ ಜಾತಕನ ಚೆನ್ನಾಗಿ ಜಾಲಾಡಿ ಕೈಕೊಡಿ. ರೇಖೆಗಳೇ ಕಮ್ಮಿ ಆಗ್ಬಿಟ್ಟಿದೆಯಲ್ಲ, ಇರೋ ರೇಖೆಗೆ ಸುಮ್ಮ. ರೇಖೆಗಳು ಕಮ್ಮಿ ಆಗಿದೆಯಾ? ಎಲ್ಲಿಗೋಯ್ತು? ನಾನು ಯಾರಿಗೂ ಕೊಟ್ಟಿಲ್ವಲ್ಲ. ಏ ಅದು ಕೊಟ್ಟಿರೋದಲ್ಲಪ್ಪ, ಆ ಥರ ಕೊಡಕ್ ಆಗಲ್ಲ, ಅದು ಬಿಟ್ಟು ಬಂದಿರೋದು. ಎಲ್ಲಿ? ತಾಯಿ ಹೊಟ್ಟೆಯಲ್ಲಿ. ಹೆಂಗ್ ಸ್ವಾಮೀಜಿ? ಅದು ಹೆಂಗೆ ಅಂದ್ರೆ, ನೀನು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ತಾಯಿ ಕರಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀಯಲ್ಲ, ಆ ಥರ ಹಿಡ್ಕೊಂಡಾಗ ಕೈಯಿಂದ ಕರಳಿಗೆ ರೇಖೆಗಳು ಶಿಫ್ಟ್ ಆಗ್ಬಿಟ್ಟಿದೆ. ಆ ಕರಳು ಯಾಕೆ ನನ್ನ ಕೈಲಿ ಸಿಗಕ್ಕಂತು? ಏ ಸ್ವಾಮಿಗಳೇ, ಹೋಗಿರೋ ರೇಖೆಗಳು ಯಾಕೆ ಕೊಟ್ಟೋಗ್ಲಿ, ಉಳಿದಿರೋ ರೇಖೆಗಳ ಬಗ್ಗೆ ಏನು ಗೊತ್ತಾಯ್ತು ಹೇಳಿ. ಏ ಗೊತ್ತಾಯ್ತು, ಭಯಂಕರವಾಗಿ ಗೊತ್ತಾಯ್ತು. ನಿನ್ನ ಕಷ್ಟಗಳಿಗೆ ಅಡ್ಡ ಆಗಿರೋ ಸಮಸ್ಯೆ ಏನು ಅಂತ ಗೊತ್ತಾಯ್ತು. ಸ್ವಾಮಿಗಳೇ, ಅದೇನು ಅಂತ ಹೇಳಿ, ಅದಕ್ಕೊಂದು ಪರಿಹಾರ ಹೇಳಿ. ನೋಡಪ್ಪ, ನಿನ್ನ ಜಾತಕದ ಪ್ರಕಾರ ನೀನು ಆದಷ್ಟು ಬೇಗ ಮದುವೆ ಆಗ್ಬೇಕು. ನೀನು ಆ ಥರ ಮದುವೆ ಆದರೆ ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ದೊಡ್ಡ ಪಾಲಿಸಿ ಏಜೆಂಟ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀಯ, ಜೊತೆಗೆ ಆ ಅತ್ತೆ ಸೊಸೆ ಜಗಳನ್ನು ನಿಲ್ಲಿಸ್ತಾರೆ. ಸ್ವಾಮಿಗಳೇ, ಈಗಲೇ ಎರಡು ಜಡೆ ಸೇರಿ ಮನೇಲಿ ಇರೋರಿಗೆಲ್ಲ ಜೂಟಾಟ ಆಡಿಸ್ತಾವ್ರೆ, ಮತ್ತೆ ಇನ್ನೂ ಒಂದು ಜಡೆ ಸೇರ್ಕೊಂಡ್ರೆ ಮನೇಲಿರೋರಿಗೆಲ್ಲ ತಿಥಿ ಹೊಡೆ ಆಗೋದಿಲ್ವೇ? ನೀನ್ ದೇವ್ರ, ನೀನ್ ದೇವ್ರ. ಇಲ್ಲ ಇಲ್ಲ, ನಾನು ದೇವ್ರು, ನಾನು ಹೇಳಿದ್ಮೇಲೆ ಅದೆಲ್ಲ ಒಳ್ಳೇದೇ ಆಗುತ್ತೆ, ಹೋಗು. ಆಹಾ ಸ್ವಾಮಿಗಳೇ, ಬರ್ಗೆಟ್ ತಮಗೆ ಬಾದಾಮಿಯಲ್ಲಿ ಕೊಟ್ಟಂಗಾಯ್ತು. ಸ್ವಾಮಿಗಳೇ, ನನಗೂ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು. ಇದೇ ನೆಪ ಹಿಡ್ಕೊಂಡು ನಮ್ಮ ಮಮ್ಮಿಗೆ ಚೆನ್ನಾಗಿ ತಲೆ ಕೆಡಿಸಿ ಆ ಬಾರಿಗೆ ಕಾಳಿ ಕಟ್ಬಿಟ್ಟು. ತುಂಬ ಸಂತೋಷ, ನೀನೋಗಿ ಮದುವೆ ಆಗೋ, ಮೊದಲು ನನ್ನ ಫೀಸ್ ಕೊಡು. ಅಯ್ಯೋ, ಫೀಸ್ ಗೀಸ್ ಎಲ್ಲ ಯಾಕೆ ಸ್ವಾಮಿಗಳೇ, ಮದುವೆ ಕರಿತೀನಿ, ಬಂದು ಚೆನ್ನಾಗಿ ಉಳ್ಕೊಂಡು ಹೋಗಿ. ದೂರ ಕೂತ್ಕೊಂಡು ಮಮ್ಮಿ ಹತ್ರ ಓವರ್ ಆ್ಯಕ್ಟಿಂಗ್ ಮಾಡಿ ಬಾರನ್ನ ಮದುವೆ ಆಗೋ ಥರ ಮಾಡ್ಕೊಡ್ಬೇಕು. ಎಂಟ್ರಿಗೆ ಅಳ್ತಾ ಇದೆಯಲ್ಲೋ, ಬರ್ಗೆಟ್ಟಿರೋ ನೀನು ಬೀದಿಲ್ ಬರೋವಾಗ ಯಾವ್ದಾದ್ರು ಹೆಣ್ಣಾಯಿಗಳು ನೋಡುದು, ಗಂಡಾಯಿಗಳು ಏನಾದ್ರು ಒಟ್ಟಿಸ್ಕೊಂಡು ಬರ್ತಾ ಇದ್ದಾವೇನಾ? ಚಪ್ಪಗಿರ್ರಿ ಲೋ ಪ್ರಾಣಿ. ಒಂದ ಹೇಳ್ಬಿಟ್ಟು, ಎರಡ ಹತ್ಬಿಟ್ಟು ಹೇಳು. ಬೆಳಗ್ಗೆ ನಾನ್ ನಿಮ್ ಜೊತೆ ಜಗಳ ಆಡ್ಕೊಂಡು ಹೋದ್ನಲ್ಲ, ಆಮೇಲೆ ಏನಾಯ್ತು ಗೊತ್ತಾ? ಲೇ, ನೀನ್ ಹೇಳ್ದೆ ಗೊತ್ತಾಗೋದಕ್ಕೆ ನಮ್ಗೆ ಇಲ್ಲಿ ಯಾರಿಗೂ ದಿವ್ಯ ದೃಷ್ಟಿ ಇಲ್ಲ. ಅದೇನಾಯ್ತು ಅಂತ ಹೇಳು, ಆಮೇಲೆ ಸೊಲ್ಯೂಷನ್ ಕೊಡ್ತೀನಿ. ಅದೇನಾಯ್ತು ಅಂದ್ರೆ, ಇಷ್ಟ ಆಯ್ತು ಆ ಜ್ಯೋತಿಷಿ ಹೇಳ್ದಂಗೆ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಬೆಳಗ್ಗೆ ನೀ ಇಬ್ರು ಸೇರ್ಕೊಂಡು ನನಗೆ ಕೊಟ್ರಲ್ಲ ಧರ್ಮದಟ್ಟು, ಅದೇ ತರ ಜನಗಳೆಲ್ಲ ಹೊಡೆದು ನನ್ನ ಸಾಯಿಸ್ಬಿಡ್ತಾರಂತ. ಲೇ, ಜನಗಳಿಗೂ ನಿನ್ನ ಮದುವೆಗೂ ಏನೋ ಸಂಬಂಧ? ಬಿಟ್ಟಿ ಊಟ ಸಿಗುತ್ತೆ ಅನ್ನೋ ಸಂಬಂಧ, ಸುಮ್ಮನ್ ನಿಂತ್ಕೊಡ್ರಿ. ಈಗ ಸಡನ್ ಆಗಿ ಹೆಣ್ಣು ಹುಡ್ಕೋದಂದ್ರೆ ತುಂಬಾ ಕಷ್ಟ ಕಡು. ನಮ್ಮ ಜನಗಳು ಹೆಣ್ಣು ಭ್ರೂಣ ಹತ್ಯೆ ಮಾಡಿ ಮಾಡಿ ಪ್ರಪಂಚದಲ್ಲಿ ಹೆಣ್ಣುಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಮೂವತ್ತೆ ಸಮೀಕ್ಷೆ ಪ್ರಕಾರ ಈಗ 5 ಗಂಡಿಗೆ ಒಂದೇ ಹೆಣ್ಣಂತೆ ಇರೋದು. ಅಂದ್ರೆ ಒಂದು ಹುಡುಗಿನ 5 ಜನ ಗಂಡಸರು ಮದ್ವೆ ಆಗ್ಬೇಕಾ? ಹಲೋ, ಹಂಗಾಗೋಕೆ ಇದು ಫಾರಿನ್ ಅಲ್ಲ, ಇಂಡಿಯಾ. ಅಯ್ಯೋ, ಈಗ ಈ ಫಾರಿನ್ ಇಂಡಿಯಾ ಕತೆ ಎಲ್ಲ ಬೇಕಾ? ದಯವಿಟ್ಟು ನನಗೆ ಬೇಗ ಮದ್ವೆ ಮಾಡು ಮಮ್ಮಿ. ಬೇಗ ಮದ್ವೆ ಮಾಡಿ, ಬೇಗ ಮದ್ವೆ ಮಾಡಿ ಅಂತ ಹೇಳ್ತಿಯಲ್ಲ, ಹೆಣ್ಣು ಹುಡ್ಕೋದ್ ಬೇಡವಾ, ಅವ್ನು ನೀನು ಒಪ್ಕೊಳ್ಳೋದು ಬೇಡವಾ? ಅಯ್ಯೋ ಮಮ್ಮಿ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಬೀದಿ ಎಲ್ಲ ಯಾಕೆ ಸುತ್ತಾಡ್ತೀಯ? ನಮ್ ಬಾತಿ ನಿನ್ ಕಣ್ಗೆ ಹೆಣ್ತರ ಕಾಣಿಸೋದಿಲ್ವಾ? ನಿನ್ನ ಒತ್ತಿಗೆದ ಹೆಣ್ಣು ಅಂತ ಹೇಳ್ತಾ ಇದ್ದಾನೆ, ಯಾಕೆ ನೀನ್ ಹೆಣ್ಣಲ್ಲ ಅಂತ ಡೌಟ? ಲೇ ಮಾಯಾ, ತಗದು ಅಂತ ತಟ್ಟಿದ್ರೆ ತಪ್ಪಲೆ ಸೇರ್ಕೊಂಡ್ಬಿಡ್ಬೇಕು. ನನ್ ಖ್ಯಾತ ಕತೆಗಾರ್ತಿ ಆಗೋವರೆಗೂ ಯಾರನ್ನು ಮದ್ವೆ ಆಗಲ್ಲ. ಯಾಕೆ ಮದ್ವೆ ಆದ್ಮೇಲೆ ಕತೆಗಾರ್ತಿ ಆಗ್ಬೋದಲ್ಲ? ಆಗ್ಬೋದು, ಆದ್ರೆ ಯಾವ ಜ್ಯೋತಿಷಿಗಳು ಈ ಪ್ರಾಣಿಗೆ ನಿನ್ ಮದ್ವೆ ಆದ್ರೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ಹೇಳಿದಾರೋ ಅದೇ ಜ್ಯೋತಿಷಿಗಳು ನನ್ಗೆ ನಿನ್ ಮದ್ವೆ ಆದ್ರೆ ಖ್ಯಾತ ಕತೆಗಾರ್ತಿ ಆಗಕ್ಕಾಗಲ್ಲ ಅಂತ ಹೇಳಿದಾರೆ. ಅದಕ್ಕೆ ನಾನು ಮೊದಲು ದೊಡ್ಡ ಕತೆಗಾರ್ತಿ ಆಗಿ ಆಮೇಲೆ ಮದ್ವೆ ಆಗ್ತೀನಿ. ಅದೇನೋ ಹೇಳ್ತಾರಲ್ಲ, ಮದ್ವೆ ಆಗ ತನಕ ಹುಚ್ಚ ಬಿಡಲ್ಲ, ಹುಚ್ಚ ಬಿಡ ತನಕ ಮದ್ವೆ ಆಗಲ್ಲ. ಹಂಗಾಯ್ತು ನಿಮ್ಮಿಬ್ರು ಕತೆ. ಏನಾದ್ರೂ ಮಾಡಿ ನನಗೆ ಮದ್ವೆ ಮಾಡ್ರಪ್ಪ. ಏನು ಮಾಡಕ್ಕಾಗಲ್ಲ, ಹೆಣ್ಣಿನ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾವೇ ವಧು ದಕ್ಷಿಣೆ ಕೊಡ್ತೀವಿ ಅಂದ್ರೆ ಹೆಣ್ಣು ಸಿಗಲ್ಲ. ಹಾಗಾದ್ರೆ ನನ್ ಗತಿ? ಮದ್ವೆ ಆಗೋ ತನಕ ಮನೇಲಿ ಠೌಡ್ ಕೊಟ್ಟು. ಏನೋ ಇದು, ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದ್ಯಾ? ಚಪ್ಪಡಿ ಕಲ್ಲು ಹಾಕೊಂಡು ಕೂತ್ಕೊಂಡ್ರೆ ಸತ್ತೋಗ್ತೀನಿ ಕಣ. ಅದಕ್ಕೆ ಯಾಕೋ ನೀನ್ ನನ್ ತಮ್ಮ ಕಣೋ ಅಣ್ಣ ಅಂತ ನಾನಿರೋವಾಗ ಸಹಾಯ ಮಾತು ಯಾಕೋ ಆಡ್ತೀಯಾ? ಮತ್ ಇನ್ನೇನು, ಆ ಜ್ಯೋತಿಷಿ ನನ್ನ ಹತ್ರ, ನೋಡು ನೀನ್ ಮದ್ವೆ ಆದ್ರೆ ನಿಮ್ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಪಾಲಿಸಿಲಿ ನೀನು ತುಂಬಾ ಇಂಪ್ರೂವ್ ಆಗಿ ದೊಡ್ಡ ಶ್ರೀಮಂತ ಆಗ್ತೀಯ ಅಂತ ಹೇಳ್ದ. ನಾನು ನಮ್ಮ ಅತ್ತೆ ತಂಗಿ ನನಗೋಸ್ಕರನೇ ಹುಟ್ಟಿದಾಳೆ ಅಂತ ಬೇರೆ ಯಾವ ಹುಡುಗಿರನ್ನ ಕಣ್ಣೆತ್ ನೋಡಿದೆ, ಇವಳಿಗೋಸ್ಕರ ಕಾಯ್ತಾ ಇದ್ರೆ ಈ ಕೊಂಡುಕೊಂಡದ್ದು ನನ್ನ ಮದ್ವೆ ಆಗೋದಿಲ್ಲ ಅಂತೇಳೆ. ನನಗೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಕಂಡ್ಗ ಕಳೆಯೋದಿಲ್ಲ, ಈ ಮನೇಲಿ ಅತ್ತೆ ಸೊಸೆ ಜಗಳ ನಿಲ್ಲೋದಿಲ್ಲ.
ಆಯೋ ಮಾತಾಡ್ದೆ ಇನ್ನೇನ್ ಮಾಡ್ಲಿ? ನೋ ಡೋಂಟ್ ವರಿ ಕಣು, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗ್ತೀಯಾ? ಆ ದೇವರು ನಿನಗೆ ಅಂತ ಒಂದಲ್ಲ ಒಂದ್ ಹುಡುಗಿನ ಕಳಿಸಿಯೇ ಕಳಿಸ್ತಾನೆ. ಸಿಂಗಾರಿ ಸಿಂಗಾರಿ ಹುಡುಗಿ ಕಳಿಸ್ತಾಳೆ ಅಂತ ಆಂಟಿನ್ ಕಳಿಸ್ಬಿಟ್ಟಿದಾನೆ. ಹೌದಲ್ವಾ? ಏ ಶಾರದಾ, ಶಾರದಾ ಬಂದ್ಯಾ? ಬಾ ಬಾ. ನನಗೊಂದು ಅರ್ಥ ಆಗ್ತಿಲ್ಲ ಕಣೆ, ನಿನ್ನನ್ನು ಕರೆದ್ರೆ ನಿಮ್ಮ ಮನೆಯವರೆಲ್ಲ ಯಾಕೆ ಬರ್ತಾರ? ಅದು ನಮ್ಮನೆ ಪದ್ಧತಿ. ಹಂದಿ ಒತ್ ಕಡೆ ಮರಿಗಳು ಫಾಲೋ ಮಾಡತ್ತಲ್ಲ ಹಂಗ. ಏನೇ ಇಷ್ಟು ದಿನ ಆದ್ರೆ ಈ ಕಡೆ ಬಂದೇ ಇಲ್ಲ? ನಾನ್ ಸ್ವಲ್ಪ ಬಿಸಿ ಇದ್ದೆ ಕಣೆ, ಅದಕ್ಕೆ ಈ ಕಡೆ ಬರಕಾಗ್ಲಿಲ್ಲ. ಲೇ ಮಾಯಾ, ಇವಳಿಗೆ ಕಾಫಿ ಟೀ ಹಾಲು ಜ್ಯೂಸು ಕಂಡ್ರೆ ಅಲರ್ಜಿ. ಒಂದ್ ಲೋಟ ನೀರ್ ತಂದ್ಕೊಡು. ಬೇಡ ಬಿಡೆ, ಒಂದ್ ಗ್ಲಾಸ್ ನೀರ್ ಯಾಕೆ ವೇಸ್ಟ್ ಮಾಡ್ತೀಯ? ಸರಿ, ಏನ್ ಬಂದೀಶ್ಯ? ಏನಿಲ್ಲ ಕಣೆ. ಏನಿಲ್ಲ, ಯಾಕಿನ್ನೂ ಇಲ್ಲ ನಿಂತಿದ್ದೀರಾ? ಹಂಗಲ್ಲಮ್ಮ, ನಮ್ಮ ಅತ್ತೆ ನಮ್ಮ ಅವಂಗ ಹುಷಾರಿಲ್ಲ ಕಣೆ, ಅವ್ರು ನೋಡೋದಕ್ಕೆ ನಮ್ಮನವರೆಲ್ಲರೂ ಊರ್ಗ ಹೋಗ್ತಾ ಇದೀವಿ. ಓ, ಅದಕ್ ಬಸ್ ಚಾರ್ಜ್ ಇಸ್ಕೊಳ್ಳೋಣ ಅಂತ ನಮ್ಮ ಅತ್ತೆ ವರ್ಗು ಬಂದ್ರ? ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು. ಏನದು? ಆಯ್ಕೊಂಡ್ ತಿನ್ನೋರ್ ಹತ್ರ ಕಿತ್ಕೊಂಡ್ ತಿಂದ್ರಂತೆ. ಅದಕ್ಕಲ್ಲಮ್ಮ, ಓ ಕಾರ್ ಕೇಳಕ್ ಬಂದ್ರ? ಇವ್ರ ತಾಯಣೆಗ್ಲು ಕಾರ್ ಕೊಡಲ್ಲ ಬಿಡಿ, ಈ ತರ ಬಂದ್ ಯಾರಾದ್ರೂ ಕೇಳ್ತಾರೆ ಅಂತಾನೆ ನಾಲ್ಕ್ ಚಕ್ರದ್ದು ಬ್ಲೋ ಬಿಟ್ಟಿರ್ತಾರೆ. ಹ್ಮ್, ಸ್ಟೆಪ್ ನಿಲ್ ಮಾತ್ರ ಫುಲ್ ಏರ್ ಇರುತ್ತೆ. ಅದಕ್ಕೂ ಅಲ್ಲಮ್ಮ, ಮತ್ತೆ ನನ್ ಮಗಳು ರಕ್ಷಿತನ್ಗೆ ಎಕ್ಸಾಮ್ ನಡೀತಾ ಇದ್ದೆ ಕಣೆ, ಅವಳು ನಿಮ್ಮನೇಲಿ ಇದ್ದು ಓದ್ಕೋತೀನಿ ಅಂತ ಹೇಳಿದ್ಲು, ಅದಕ್ಕೆ ಅವಳನ್ನ ಬಿಟ್ಟೋಗೋಣ ಅಂತ ಬಂದೆ. ಆಂಟಿ ನಾನು, ಅಯ್ಯೋ ಆಂಟಿ ಅಲ್ಲ, ಶಾರದಮ್ಮ ಆಂಟಿ. ಇದೇನ ಆಂಟಿ ನೀವ್ ಈ ತರ ಮಾತಾಡ್ತೀರಾ? ನಿಮ್ ಮನೆ ನಿಮ್ದೇ ಅಲ್ವಾ? ನೀವು ಆರಾಮಾಗಿ ಹೋಗ್ ಬನ್ನಿ, ನಾನು ನಿಮ್ ಮಗಳನ್ನ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೀವ್ ಅಷ್ಟೊಂದ್ ತೊಂದರೆ ತಗೋಬೇಡಿ, ಹಗಲೆಲ್ಲ ನೀವ್ ನೋಡ್ಕೊಳ್ಳಿ. ಸಿಂಗಾರಿ, ರಾತ್ರಿ ಅವ್ನ ಕಣ್ ಕಿತ್ತು ನಿನ್ನ ಹತ್ರ ಇಟ್ಕೊಳೆ. ಒಪ್ಕೊಂಬಿ, ಈ ಬಾರು ಅಂತೂ ನನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳ್ಬಿಟ್ಲು. ನಾನು ಇವ್ರ ಮಗಳಿಗೆ ಕಾಳ ಹಾಕಿ ಅವಳನ್ನ ಮದ್ವೆ ಆಗಿ ನನ್ನ ಕಂಟಕನ ಕಳ್ಕೊಂಡ್ಬಿಡ್ತೀನಿ. ಏನೇ ಅದು ಗುಸ್ಗುಸು? ಅದು ಏನಿಲ್ಲ, ನಿನ್ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ, ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ. ಆಂಟಿ, ಎಲ್ಲಿ ನಿಮ್ಮ ಮಗಳು ಬಂದಿಲ್ವಾ? ಬಂದಿದ್ದಾಳೆ. ರಕ್ಷಿತಾ ಬಾಮ. ಹಾಯ್ ಎವ್ರಿವನ್. ಲೇ ಮುದಳ್ ನಾಯಿ, ಮುಚ್ಚ ಬಾಯಿ, ಜಾಸ್ತಿ ಜೊಲ್ ಸುರಿಸ್ಬೇಡ, ಆಮೇಲೆ ನನ್ ಮೂಗಲ್ ನೆಗಡಿ ಆಗ್ಬಿಡುತ್ತೆ. ಎಲ್ರಿಗೂ ಅಲ್ಲೇ ಕಣೆ ಆಗದು, ಅವನ್ ಜೊಲ್ ಸುರಿಸಿದ್ರೆ ನಿನಗ್ಯಾಕೆ ನೆಗಡಿ ಆಗತ್ತೆ? ಹೊಟ್ಟೆ ಉರಿಗೆ. ಲೇಟ್ ಟು ಪ್ಲಸ್ ಟು ಹೆಡ್ ಲೈಟ್. ನೀನ್ ನನ್ನ ಮದ್ವೆ ಆಗೋದಿಲ್ಲ ಅಂದ್ಮೇಲೆ ನೀವ್ ಹೊಟ್ಟೆ ಎಲ್ಲ ಏನ್ ಉರಿಸ್ಕೊಂಡ್ರು ಅಷ್ಟೇ, ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರಕ್ಷಿತಾ ಅವ್ರೆ, ನಿಂತು ನಿಂತು ನೆಲ ನೋವ್ತಾ ಇದೆ, ಕಾಲ್ ನೋವ್ತಾ ಇದೆ ಅನ್ಸುತ್ತೆ. ನೀವು ನನ್ನ ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಆಮೇಲೆ ಬರ್ತೀನಿ. ಅಂದ್ರೆ ಆಮೇಲೆ ಬಂದು ನನ್ನ ಲಗೇಜ್ ತಗೊಂಡು ಹೋಗ್ತೀನಿ ಅಂದೆ. ಸರಿ ಸಿಂಗಾರಿ, ನಾನು ಬರ್ತೀನಿ. ರಕ್ಷಿತಾ, ಈ ಮುದೋಣ್ಣ ಹತ್ರ ಸ್ವಲ್ಪ ಹುಷಾರು, ಚೆನ್ನಾಗಿ ಓದ್ಕೋ. ಮಮ್ಮಿ, ಕಾಪಿ ಹೊಡೆದು ಎಕ್ಸಾಮ್ ಬರೆಯೋದಕ್ಕೆ ಓದೋದು ಯಾಕೆ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಟೂ ಪ್ಲಸ್ ಟೂ ಹೆಡ್ ಲೈಟು ರಕ್ಷಿತಾ ಇಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಅವನು ಮುಂದೆ ಇವಳಿಗೆ ಪ್ರಪೋಸ್ ಮಾಡಿದ್ರೆ ಈ ಬಾರಿಗೆ ಹತ್ಕೊಂಡು ಉರಿದು ಎಲ್ಲ ಕಡೆನೂ ಹೊಗೆ ಬರೋದು ಗ್ಯಾರಂಟಿ. ಹಾಯ್ ರಕ್ಷಿತಾ ಅವರೇ. ಹಾಯ್ ಪ್ರಾಣೇಶ್ ಅವರೇ. ಏನ್ ಮಾಡ್ತಾ ಇದ್ದೀರಾ? ಎಣ್ಣೆ ಹೊಡಿತಾ ಇದ್ದೀನಿ. ಉಪ್ಪಿನಕಾಯಿ ತಂದು ಕೊಡ್ತೀರಾ? ಸೂಪರ್ ಆಗಿ ಹೇಳಿದ್ರೆ ಸಕ್ಕತ್ತು. ಲೇ ಗುಬಾಲ್, ಅವ್ರು ಓದ್ತಿರೋದ್ನ ನೋಡಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ಯಲ್ಲ, ನಿಂಗೇನ್ ಕಣ್ ಕಾಣಿಸಲ್ವಾ? ನನ್ ಕನ್ನಡಕ ಬೇಕಾ? ಲೇ ಸೋಡಾ ಬಿಡಿ, ನಾ ಕಣ್ಣು ಹೆಂಗ್ ಬಾಯ್ ಅಂಡ್ ಗರ್ಲ್ ಮಾತಾಡ್ಬೇಕಾದ್ರೆ ಮಧ್ಯ ನಿಂದೇನೆ ನಂದೆಲ್ ಹೇಳಿ ನಂದಗೋಪಾಲ ಅಂತ, ಅದೇನೋ ಗೀಚು ತಾಯಿದ್ಯಲ್ಲ ತೆಪ್ಪು ಗೀಚು ಕೋತಿ ಮುಂಡದೆ. ಸಖತ್ತಾಗಿದೆ ನಿಮ್ಮಿಬ್ರು ಕಾಮಿಡಿ ಪೇರ್. ಕಾಮಿಡಿ ಮಾತ್ರ ಸಖತ್ ಆಗಿರುತ್ತೆ, ಸೀರಿಯಸ್ ಸಬ್ಜೆಕ್ಟ್ಗೆ ವರ್ಕೌಟ್ ಆಗೋದಿಲ್ಲ. ಸ್ವಲ್ಪ ಒತ್ತೀರಾ? ಸ್ವಲ್ಪ ಜರ್ಕೊಳ್ಳಿ ಎಂದೆ. ಶೀತ ಅವ್ರೆ, ನೀವು ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ? ಐದು ವರ್ಷದಿಂದ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಓಡೋಗೋಣ ಅಂತ ನಾನೇ ಹೇಳಿದ್ರು ಸುಸ್ತಾಗುತ್ತೆ, ಬೈಕ್ ತಗೊಂಡ್ ಮೇಲೆ ಹೋಗೋಣ ಅಂದ, ಅದಕ್ಕೆ ವೈಟಿಂಗ್. ಇಷ್ಟೊತ್ತರ್ಗೂ ಚೆನ್ನಾಗಿದ್ರಲ್ಲ, ಇವ್ರಿಗೇನಾಯ್ತು ಇದಕ್ಕಿದಂಗೆ? ಹಿಂದೆ ಏನಾದ್ರು ಮೊಳಗಿಲ್ಲ ಚುಸ್ತ? ಹೌದು, ಅವ್ರಿಗೆ ಅವಾಗ ಅವಾಗ ಹಿಂದೆ ಚುಚ್ಕೋತಾ ಇರುತ್ತೆ. ಯಾಕೆ ಏನಾಯ್ತೆ ಅಂತಿದ್ಯಲ್ಲ. ಲೋ ಪ್ರಾಣಿ, ನನ್ ಬರೀತಿರೋ ಕತೆಗೆ ಒಂದ್ ಸೂಪರ್ ಸುಪ್ರೀಂ ಟೈಟಲ್ ಸಿಕ್ತು ಕಣೋ, ಅದಕ್ಕೆ ಅಂತ ಹೇಳಿದ್ದು. ಏನ್ ಟೈಟ್ಲು? ಎಂಗೇಜ್ ಹುಡುಗಿಗೆ ಪ್ರಪೋಸ್ ಮಾಡಿ ಬಾರ್ಗೋಗೆ ಎಣ್ಣೆ ಹೊಡಿ.
ನೀವ್ಯಾಕೆ ಈ ರೇಂಜ್ಗೆ ಶಾಕ್ ತಗೋತಾ ಇದ್ದೀರಾ? ಆ ಟೈಟ್ಲ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತೆನಾ? ನೀವೇನು ಯೋಚನೆ ಮಾಡಬೇಡಿ, ನಾನು ಯಾರನ್ನು ಲವ್ ಮಾಡ್ದೆ ಅಲ್ಲ, ಸುಮ್ಮನೆ ಜೋಕ್ಸ್ ಮಾಡಿದೆ. ಹಾಗಾದ್ರೆ ನಾನು ನಿಮ್ಮನ್ನ ಲವ್ ಮಾಡಲ? ಬರೀ ಲವ್ ಅಷ್ಟೇನಾ? ನೀವು ಮೊನ್ನೆ ಸೋಫಾ ಮೇಲೇನೆ ಅಂದ್ರೆ ಸೋಫಾ ಮೇಲೆ ತಾಳಿ ಕಟ್ಬಿಡ್ತೀನಿ ಅಂದೆ. ಅಷ್ಟೊಂದು ಸ್ಪೀಡ್ ಬೇಡ, ಅತಿ ವೇಗ ತಿತಿ ಬೇಗ ಅಂತ ಕೇಳಲಿಲ್ವಾ? ಸ್ಪೀಡಾಗಿ ಹೋಗೋ ಮೆಟ್ರೋನೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂಥದ್ರಲ್ಲಿ ನಾವು ಈಗಲೇ ಮ್ಯಾರೇಜಿಗೆ ಕಮಿಟ್ ಆದ್ರೆ ತುಂಬಾ ಮಕ್ಕಳಾಗಿ ಯಾವ ಮಕ್ಕಳನ್ನು ಆಡ್ಸೋದಕ್ಕೆ ಟೈಮೇ ಸಿಗೋದಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಲವ್ ಮಾಡೋದಕ್ಕೆ ಓಕೆನಾ? ಅದಕ್ಕೆ ತಾನೇ ಎಕ್ಸಾಮ್ ನೆಪ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಡೂ ಇಟ್ ಫಿಕ್ಸ್. ಬೆಡ್ರೂಮ್ ಅಲ್ಲಿ ಜಾಗ ಚಿಕ್ಕದು ಕಣೆ, ಒಂದು ಸ್ಟೆಪ್ ಹಿಂಗ್ ಹಾಕಿದ್ರೆ ಜಾಗ ಸಾಲದು, ಇಬ್ರು ಬೆಡ್ ಮೇಲೆ ಬಿದೋಗ್ತೀನಿ ಓಕೆನಾ? ಏ ಬಾರು, ನೀ ನನ್ನ ಮದುವೆ ಆಗೋದಿಲ್ಲ ಅಂದ್ಮೇಲೆ ನಾನ್ ಯಾವ ಜೊತೆನಾರು ಕುಣಿತೀನಿ? ನಿನ್ಗೇನೆ, ನಾನ್ ಡ್ಯಾನ್ಸ್ ಮಾಡುದನ್ನ ನಮ್ಮ ಮಮ್ಮಿನೇ ನೋಡ್ಕೊಂಡು ಏನು ಕೇಳದ ಗರ್ಡಗಂಬತ್ತರ ನಿಂತಿದ್ದಾರೆ, ಇನ್ನು ನೀನ್ಯಾ ಕಂಬನೆ ನಾನು ಕೇಳೋದಕ್ಕೆ? ನಾನು ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಿನಗೇನೆ ಉಡಿ ಮಮ್ಮಿ ನೋಡ್ ಮಮ್ಮಿ. ಏಯ್, ನನ್ನ ಮಗ ಅವಳ ಜೊತೆ ಹಾಡ್ತಾನೆ ಕುಣಿತಾನೆ, ಕಾಲ್ ಮುರ್ಕೊಂಡ್ ಬಿದ್ದಿರ್ತಾನೆ, ಅದನ್ನೆಲ್ಲ ಕೇಳೋಕ್ ನೀವ್ಯಾರ್ರೆ ಕ್ವಾಸ್ಟ್ ಮೂದೇವಿಗಳ ಅಂತ ನಮ್ಮ ಅಮ್ಮ ಹೇಳ್ತಾಳೆ ಕಣೆ. ನಿಮಗೇನೋ ಮಾನ ಮರ್ಯಾದೆ ಇಲ್ದೆ ಮತ್ತೆ ಮುಂಚೆನೆ ಈ ತರ ಕುಣಿತಾ ಇದೀರಲ್ಲ. ದಾರಿ ಹೋಗೋ ಜನಗಳು ನಿಮ್ಮ ಅತ್ತೆ ಕತ್ತೆ ವಯಸ್ಸಾಗಿದೆ, ಆ ಅಮ್ಮಂಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ ಅಂತ ತಿಂದು ಮಕ್ಕೂಗಿತಾರೆ. ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತೇನೆ, ಎಷ್ಟೇ ಸೊಕ್ಕು ನಿನಗೆ. ಹೌದು ಕಣ್ರಿ, ನನಗೆ ಬೇಕಾದಷ್ಟು. ಕರೆಕ್ಟ್ ಕಣೆ ಮಾಯಾ, ನಾ ಪ್ರಾಣಿ, ನಾಳೆನೆ ನಿನಗೆ ಜ್ಯೋತಿಷ ಹೇಳಿರ್ಲ ಜ್ಯೋತಿಷರನ್ನ ಕರ್ಕೊಂಡ್ ಬಾ. ನಾಳೆನೆ ನಿನ್ ಮದ್ವೆ ಮುಹೂರ್ತ ಫಿಕ್ಸ್ ಮಾಡಿ, ಆಚೆ ನಾಡಿದ್ದು ನಿನ್ ಮದ್ವೆ ಮಾಡಿ, ಆಚೆ ನಾಡಿದ್ದು ನಾನು ಇವ್ರ ಜೊತೆ ಜಗಳ ಆಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಬನ್ನಿ 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 ಜ್ಯೋತಿಷಿಗಳೇ, ಇದೇ ನಮ್ಮ ಮನೆ. ಮಮ್ಮಿ ಮಮ್ಮಿ, ಜ್ಯೋತಿಷಿಗಳು ಬಂದಿದ್ದಾರೆ. ಓ ಜ್ಯೋತಿಷರ, ಬನ್ನಿ 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 ಬನ್ನಿ. ಬಂದ್ಮೇಲು ಬನ್ನಿ 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 ಅಂದ್ರೆ ಇನ್ನೇನ್ ಬೆಡ್ರೂಮ್ಗ ಬರ್ಬೇಕು? ಲೇ ಮಾಯಾ, ಇವ್ರಿಗೆ ಕುಡಿಲಿಕ್ಕೆ ಒಂದು ಲೋಟ ನೀರ್ ತಂದ್ಕೊಡು. ಈ ಮಾಯಾನೇನಾ ಹೆಣ್ಣು, ಇವನ್ ಮೂತಿಗೆ ಇವಳು ಸಾಕು ಬಿಡಿ. ರೀ ಜ್ಯೋತಿಷಿಗಳೇ, ಇವಳು ನಮ್ಮ ಮನೆ ಕೆಲಸದವಳು, ಇಲ್ಲಿದ್ದಾಳಲ್ಲ ಇವಳೇ ನಾನ್ ಮದುವೆ ಆಗ್ಬೇಕಾಗಿರೋ ಹುಡುಗಿ. ನನ್ ತಮ್ಮ ಮದುವೆ ಆಗ್ಬೇಕಾಗಿರೋ ಹುಡುಗಿ ಅಂದೆ, ತಮ್ಮ ಮಿಸ್ ಆಗೋಯ್ತು. ತಮ್ಮನ್ನೇ ಮಿಸ್ ಮಾಡಿದಿರಾ ಅಂದ್ರೆ ನಿಮ್ ಜೀವನ ತುಂಬಾ ಕಷ್ಟ ಇದೆ ಬಿಡಿ. ಕ್ಷಮಿಸಿ, ಇವಳೇ ನಾ ಹುಡುಗಿ, ಈ ಹುಡುಗಿನೂ ಒಂಥರಾ ಚೆನ್ನಾಗಿದ್ದಾಳೆ, ಅದಕ್ಕೆ ನಾವು ಮದುವೆ ಆಗ್ತೀವಿ. ನೀವು ಫಲ ನೋಡಿ,
ಫಲ ನೋಡತ್ತೆ ಹಣ್ಣಿಲ್ಲದಪ್ಪ, ಇಲ್ಲಿ ಬರೀ ಹೆಣ್ಣುಗಳೇ ಇದೆ. ಸ್ವಾಮಿ ಜಾತಕದ ಫಲ ನೋಡಿ ಅಂದೆ. ಹಾ ನೋಡ್ತೀನಿ. ಮನೇನು ತುಂಬಾ ಚೆನ್ನಾಗಿದೆ ಕಣಯ್ಯ. ನಾನ್ ಮಾತಾಡುವಾಗ ಈ ತರ ಮಧ್ಯದಲ್ಲಿ ಮಾತಾಡೋ ಮಂಗಗಳನ್ನ ಒಂದೋ ರೂಮ್ ಅಲ್ಲಿ ಚೈನ್ ಹಾಕಿ ಕಟ್ ಹಾಕಿ, ಇಲ್ಲ ಮನೆಯಿಂದ ಆಚೆ ಹಾಕಿ. ಸರ್ ನೀರು ಕೊಡಿ. ಇನ್ನೂ ಮದುವೆ ಆಗಿದೆಯೇನಮ್ಮ? ಇನ್ನು ಇಲ್ಲ ಸರ್. ಆದಷ್ಟು ಬೇಗ ಒಳ್ಳೆ ಜಾತಕ ನೋಡಿ ಮದುವೆ ಮಾಡಿಸಿ. ನಾನೇ ಫ್ರೀ ಇದೀನಿ, ನನ್ನೇ ಮದುವೆ ಆಗ್ತೀಯಾ? ಸ್ವಲ್ಪ ನಿಲ್ಲಿಸ್ತೀರಾ? ನೀವು ಬಂದಿರೋದು ನನ್ನ ಮದುವೆ ಮುಹೂರ್ತ ನೋಡೋದಕ್ಕೆ, ಮೊದ್ಲು ಅದನ್ನ ನೋಡಿ ಆಮೇಲೆ ಇವ್ರು ನೋಡಿವ್ರಂತೆ. ಹಿರಮ್ಮ ಮೊದ್ಲು ಜಾತಕ ನೋಡ್ಬಿಟ್ಟು ಆಮೇಲೆ ಮದುವೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಜಾತಕ ಇತ್ತಲ್ಲ, ಬೇಡ, ಅದನ್ನ ನೋಡೋ ಅವಶ್ಯಕತೆ ಏನಿದೆ? ನಾನು ಇವ್ರನ್ನ ಇಷ್ಟಪಡ್ತಾ ಇದ್ದೀನಿ, ಇವ್ರು ನನ್ನನ್ನು ಇಷ್ಟಪಡ್ತಾ ಇದಾರೆ, ಇಷ್ಟ ಆಗ್ತಾನೆ. ಏನ್ ಹೇಳ್ತಿದ್ದಾರೆ? ಇಲ್ಲ ಅಂದ್ರೆ ನಿನ್ ಕೆರ ತಗೊಳಲ್ವಾ? ಹೌದು ಚಿನ್ನು. ಏನೇ ಆದ್ರೂ ಮದ್ವೆಗ್ ಮುಂಚೆ ಜಾತಕ ನೋಡೋದು ನಮ್ ಸಂಪ್ರದಾಯ. ನೀನ್ ಸುಮ್ನೆ ಇರಮ್ಮ, ಜೋಶ್ರೆ ನೀವ್ ನೋಡಿ. ನೀವ್ ತೋರ್ಸಿ ಜಾತಕದ ಶೀಟ್ ತೋರಿಸಿ ಅಂದೆ. ಕೊಡಮ್ಮ ಇಲ್ಲಿ ಇಡ್ಕೊಳಪ್ಪ ಲೋಟನ. ಸಾಧ್ಯನೇ ಇಲ್ಲ, ಇವರಿಬ್ರು ಮದುವೆ ಆಗಕ್ ಸಾಧ್ಯ ಇಲ್ಲ. ಯಾಕೆ ಜ್ಯೋತಿಷಿಗಳೇ? ಇವಳು ಜಾತಕದಲ್ಲಿ ಕಂಟಕ ಇದೆ. ನನ್ನ ಕಂಟಕ ಕಳೆಯೋದಕ್ಕೆ ನಾನು ಇವಳನ್ನ ಮದುವೆ ಆಗ್ತಾ ಇದ್ರೆ ಇವಳಿಗೆ ಒಂದು ಕಂಟಕನ, ಅದೇನು ಅಂತ ಹೇಳಿ ಜ್ಯೋತಿಷಿಗಳೇ. ಇವಳನ್ನ ಮದುವೆ ಆದ್ರೆ ಅವಳ ಗಂಡ ಮೊದಲನೇ ರಾತ್ರಿನೇ ರಕ್ತ ಕಾರಿ ಸಾಯ್ತಾನೆ. ಅದಕ್ಕೆ ನಾನು ಆಗ್ಲಿಂದ ಪಡ್ಕೊಂಡಿದ್ದು, ಜಾತಕ ನೋಡೋ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಈ ವಿಷಯ ನನಗೆ ಮೊದ್ಲೇ ಗೊತ್ತಿತ್ತು. ಯಾಕೆ ಮೊದ್ಲೇ ಈ ವಿಷಯ ಹೇಳಿಲ್ಲ? ಹೇಳ್ತೀನಿ ಕೇಳಿ. ನಾನು 5 ವರ್ಷದಿಂದ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ನನ್ಗಿರೋ ಈ ಕಟಕದಿಂದ ನಾನೇನಾದ್ರೂ ಅವನ ಮದ್ವೆ ಆದ್ರೆ ಫಸ್ಟ್ ನೈಟ್ ಎಲ್ಲ ಹೊಗೆ ಹಾಕ್ಸ್ಕೊಬಿಡ್ತಾನೆ. ಅದಕ್ಕೆ ಪ್ರಾಣಿನ ಮದ್ವೆ ಆಗಿ ಫಸ್ಟ್ ನೈಟ್ ಅಲ್ಲಿ ಇವನ್ ಹೊಗೆ ಹಾಕ್ಸ್ಕೊಂಡ್ಮೇಲೆ ನಾನ್ ನನ್ನ ಲವರ್ ಜೊತೆ ಮದ್ವೆ ಆಗ್ಬೋದಲ್ಲ, ಅದಕ್ಕೆ ನಾನು ನಮ್ಮ ಅಮ್ಮ ಸೇರ್ಕೊಂಡ್ ಮಾಡಿದ ಪ್ಲಾನ್ ಇದು. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.